ರಾಜ್ಯದೆಲ್ಲೆಡೆ ಚುನಾವಣಾ ಕಾವು ಏರುತ್ತಿದ್ದು ಪಕ್ಷಗಳು ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರದ ಭರಟೆಯಲ್ಲಿವೆ ಈಗಾಗಲೇ ಒಂದೆರಡು ಸುತ್ತಿನ ಸಮಾವೇಶ ರೋಡ್ ಶೋಗಳು ನಡೆದಿವೆ ಆದರೆ ರಾಜ್ಯ ರಾಜಕೀಯದಲ್ಲಿ ಅಬ್ಬರಕ್ಕೆ ಎಡೆ ಕೊಡದೆ ಮೌನ ಕಣಿವೆಯಂತಿದೆ ಕೊಡಗು ಮೇಲ್ನೋಟಕ್ಕೆ ಅಬ್ಬರ ಕಾಣದಿದ್ದರೂ ಒಳಗೊಳಗೆ ರಾಜಕೀಯ ಚದುರಂಗದಾಟ ಇಲ್ಲೂ ಜೋರಾಗಿಯೇ ನಡೆಯುತ್ತಿದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ಟಿಕೆಟ್ಗಾಗಿ ಒಂದಕ್ಕಿಂತ ಹೆಚ್ಚಿನ ಆಕಾಂಕ್ಷಿಗಳು ತಮ್ಮ ಪ್ರಭಾವವನ್ನು ಹೊರಗೆ ಹಚ್ಚುತ್ತಿದ್ದಾರೆ ವಿಶೇಷವೆಂದರೆ ಈ ಬಾರಿ ಎಸ್ಡಿಪಿಐ ಕೂಡ ಮಡಿಕೇರಿ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿಯುತ್ತಿದೆ ಹಾಗಿದ್ದರೆ ಮಡಿಕೇರಿ ಕ್ಷೇತ್ರದ ಚಿತ್ರಣ ಹೇಗಿದೆ ಆಡಳಿತಾರೂಢ ಬಿಜೆಪಿಯಿಂದ ಮಡಿಕೇರಿ ಕ್ಷೇತ್ರಕ್ಕೆ ಇಬ್ಬರು ಆಕಾಂಕ್ಷಿಗಳಿರುವುದು ಸದ್ಯದ ಚಿತ್ರಣ ಹಾಲಿ ಶಾಸಕ ಅಪ್ಪಚುರಂಜನ್ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಬಿ ಭಾರತೀಶ್ ಪಕ್ಷದಿಂದ ಟಿಕೆಟ್ ಬಯಸಿದ್ದಾರೆ ಆರು ಬಾರಿ ಮಡಿಕೇರಿಯನ್ನು ಪ್ರತಿನಿಧಿಸಿದ ಶಾಸಕ ಅಪ್ಪಚುರಂಜನ್ ಏಳನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸುತ್ತಾರೆಯೇ ಜಿಲ್ಲಾ ಪಂಚಾಯಿತಿಯಲ್ಲಿ ಚಾಪು ಮೂಡಿಸಿ ಪಕ್ಷದ ವಲಯದಲ್ಲೂ ಹೆಸರು ಮಾಡಿರುವ ಯುವ ಮುಂದಾಳು ಭಾರತೀಶ್ ಟಿಕೆಟ್ ಪಡೆಯುವಲ್ಲಿ ಸಫಲರಾಗುತ್ತಾರೆಯೇ ಅಂತಿಮ ನಿರ್ಧಾರಕ್ಕಾಗಿ ಕಾಯುತ್ತಿರುವ ಬಿಜೆಪಿ ವರಿಷ್ಠರು ಯಾವ ಕ್ಷಣದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತಾರೆಂಬುದೇ ಸದ್ಯಕ್ಕಿರುವ ಕುತೂಹಲ ಇನ್ನು ಕಾಂಗ್ರೆಸ್ನಿಂದ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿರುವುದು ಹೈಕಮಾಂಡ್ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸಿದೆ ಆದರೆ ಈ ಪೈಕಿ ಇಬ್ಬರ ಹೆಸರು ಮಾತ್ರ ಫೈನಲ್ ಹಂತದಲ್ಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಆಕಾಂಕ್ಷಿಗಳೆಲ್ಲ ಕೆಪಿಸಿಸಿಗೆ ಟಿಕೆಟ್ ಶುಲ್ಕ ತಲಾ ಎರಡು ಲಕ್ಷಗಳನ್ನು ಈಗಾಗಲೇ ಪಾವತಿಸಿದ್ದಾರೆ ಅಳೆದು ತೂಗಿ ಅಂತಿಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ಕಳೆದ ಬಾರಿ ಎಂಎಲ್ಸಿ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಭೀತಿ ಮೂಡಿಸುವ ಮೂಲಕ ನೇರ ಪೈಪೋಟಿ ನೀಡಿದ್ದ ಹೈಕೋರ್ಟ್ ವಕೀಲ ಚಂದ್ರಮೌಳಿ ಅವರ ಪರ ವರಿಷ್ಠರಲ್ಲಿ ಕೊಂಚ ಇದೆ ಇನ್ನೊಂದೆಡೆ ಡಾಕ್ಟರ್ ಮಂಥರ್ ಗೌಡ ಅವರು ಅಭ್ಯರ್ಥಿ ಅಭ್ಯರ್ಥಿಯೆಂದೇ ಪಕ್ಷದ ವಲಯದಲ್ಲಿ ಬಿಂಬಿತರಾಗುತ್ತಿರುವುದರಿಂದ ವರಿಷ್ಠರು ಈ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದಾರೆ ಎನ್ನಲಾಗಿದೆ ಡಾಕ್ಟರ್ ಮಂಥರ್ಗೆ ಟಿಕೆಟ್ ಖಾತರಿ ಎಂಬುದು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು ಆದರೆ ಎಂಎಲ್ಸಿ ಚುನಾವಣೆಯಲ್ಲಿ ಗೆಲುವಿನ ತೀರ ಸಮೀಪಕ್ಕೆ ಹೋಗಿ ಭರವಸೆ ಮೂಡಿಸಿದ್ದ ಚಂದ್ರಮೌಳಿ ಅವರನ್ನು ಏಕಾಏಕಿ ಕೈಬಿಡಲಾಗದು ಕ್ಷೇತ್ರದಲ್ಲಿ ಗಣನೀಯ ಸಂಖ್ಯೆಯಲ್ಲಿರುವ ಒಕ್ಕಲಿಗ ಸಮುದಾಯದ ಪ್ರತಿನಿಧಿ ಎಂಬ ಟ್ಯಾಗ್ ಕೂಡ ಇವರಿಗಿದೆ ಮಾಜಿ ಸಚಿವ ಬಿಎ ಜೀವಿಜಯ ಕೂಡ ಪ್ರಭಾವ ಬೀರುತ್ತಿದ್ದಾರೆ ಹಿಂದೆ ಜೆಡಿಎಸ್ ಅಭ್ಯರ್ಥಿಯಾಗಿ ಎಂಎಲ್ಸಿ ಎಲೆಕ್ಷನ್ನಲ್ಲಿ ಬಿಜೆಪಿ ಪಾಳಯಕ್ಕೆ ಬಿಸಿ ಮುಟ್ಟಿಸಿದ ತನಗೆ ಟಿಕೆಟ್ ನೀಡಬೇಕೆಂದು ಜೀವಿಜಯ ಪ್ರತಿಪಾದಿಸಿದರೆ ಒಕ್ಕಲಿಗ ಸಮುದಾಯದ ಇನ್ನೊರ್ವ ಪ್ರತಿನಿಧಿ ಹರಪಳ್ಳಿ ರವೀಂದ್ರ ಕೂಡ ಟಿಕೆಟ್ ಸಿಗುವ ಭರವಸೆಯಲ್ಲಿದ್ದಾರೆ ಉಳಿದಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಹಾಗೂ ಜಿಲ್ಲಾ ಕಾಂಗ್ರೆಸ್ ಹಿಂದಿನ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಕೂಡ ಅದೃಷ್ಟದ ಲಾಟರಿಗಾಗಿ ಕಾಯುತ್ತಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಯಾರು ಎಂಬ ಕುತೂಹಲಕ್ಕೆ ಈಗಾಗಲೇ ಉತ್ತರ ಸಿಕ್ಕಿದ್ದರೂ ಅಧಿಕೃತ ಪ್ರಕಟಣೆಗಾಗಿ ಕಾರ್ಯಕರ್ತರು ಕಾಯುತ್ತಿದ್ದಾರೆ ತಾನೇ ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಎಂದು ನಾಪಂಡ ಮುತ್ತಪ್ಪ ಜನರ ಒಡನಾಟ ಆರಂಭಿಸಿದ್ದಾರೆ ಅರಕ್ಷಣ ಬಿಡದಂತೆ ಕ್ಷೇತ್ರದೆಲ್ಲೆಡೆ ಮುತ್ತಪ್ಪ ಪ್ರಚಾರ ಆರಂಭಿಸಿದ್ದಾರೆ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿಯಾಗಿ ತಮಗೆ ಟಿಕೆಟ್ ನೀಡಬೇಕೆಂದು ಮಡಿಕೇರಿ ನಗರಸಭಾ ಮಾಜಿ ಆಯುಕ್ತೆ ಪುಷ್ಪವತಿ ಕೂಡ ಬೇಡಿಕೆ ಇಟ್ಟಿದ್ದಾರೆ ಮೂಲಗಳ ಪ್ರಕಾರ ಪುಷ್ಪಾವತಿಯವರಿಗೆ ಮುಂದಿನ ಜಿಲ್ಲಾ ಪಂಚಾಯಿತಿ ಟಿಕೆಟ್ ನೀಡಿ ನಾಪಂಡ ಮುತ್ತಪ್ಪ ಅವರನ್ನೇ ಫೈನಲ್ ಮಾಡಲಾಗುತ್ತಿದೆ ಈ ಬಾರಿ ಮಡಿಕೇರಿ ಕ್ಷೇತ್ರದ ವಿಶೇಷತೆ ಎಂದರೆ ಎಸ್ಡಿಪಿಐ ಕಣಕ್ಕಿಳಿಯುತ್ತಿರುವುದು ಕೊಡಗಿನಲ್ಲಿ ಮೊದಲ ಬಾರಿಗೆ ಸತತ ಎರಡನೇ ಬಾರಿಗೂ ಮಡಿಕೇರಿ ನಗರಸಭೆಯಲ್ಲಿ ಸ್ಥಾನಗಿಟ್ಟಿಸಿರುವ ಎಸ್ಡಿಪಿಐ ಈ ಬಾರಿ ಹೆಜ್ಜೆ ಮುಂದಿಟ್ಟಿದೆ ಪಕ್ಷದಿಂದ ಅಮೀನ್ ಮೊಹಿಸೀನ್ ಕಣಕ್ಕಿಳಿಯಲಿದ್ದಾರೆ ಎಸ್ಟಿಪಿಐ ಸ್ಪರ್ಧೆಯು ಇನ್ನಿತರ ಪಕ್ಷಗಳ ನಿದ್ದೆಗೆಡಿಸಿದೆ ಕಾರಣ ಮತಗಳು ಚದುರುವ ಹೆದರಿಕೆ ಹಾಗೆ ನೋಡಿದರೆ ಅಲ್ಪಸಂಖ್ಯಾತ ಮತಗಳನ್ನೇ ಟಾರ್ಗೆಟ್ ಮಾಡಿರುವ ಎಸ್ಟಿಪಿಐ ಉಳಿದ ಮೂರು ಪಕ್ಷಗಳ ಮತಗಳಿಗೂ ಕಣ್ಣು ಹಾಕಿದೆ ಅಭ್ಯರ್ಥಿಗಳು ಅಂತಿಮಗೊಳ್ಳದಿದ್ದರೂ ಪಕ್ಷಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಈಗಾಗಲೇ ಆರಂಭವಾಗಿದೆ ಎಲ್ಲ ಪೈಪೋಟಿ ಲೆಕ್ಕಾಚಾರಗಳನ್ನು ಮೀರಿ ಗೆಲ್ಲುವ ಆ ಅಭ್ಯರ್ಥಿ ಯಾರೆಂಬುದನ್ನು ಮತದಾರ ಪ್ರಭುವೇ ನಿರ್ಧರಿಸಲಿದ್ದಾನೆ